ನಿಮ್ಮಿಂದ ಮಾಡಿರ್ತಕ್ಕಂತದ್ದು. ಬೇಡ್ತೀನಲ್ಲ ಇವ್ರಿಗೆ ಬರಲ್ಲ, ಬೇಡ್ತೀನಲ್ಲ ಬರಲ್ಲ, ಬರ್ತಾ ಬೇಡ್ತೀನಲ್ಲ. ಬಹಳ ಯಂಗರ್ ಜನರೇಷನ್ ಗುರುತಿಲ್ಲ. ಬೇಡ್ತೀನಲ್ಲ, 8 ಟಿಎಂಸಿ ನೀರು ಹರಿದು ಹೋಗ್ತಾ ಇತ್ತು, ಯಾರಿಗೆ ಗುರುತಿರ್ಲಿಲ್ಲ. ನಾನೇ ಹೋಗಿ ವಿಧಾನಸಭೆಯಲ್ಲಿ ಮಾತನಾಡಿ ಇಲ್ಲಿ ಇವತ್ತು 200 ಕೋಟಿ ವೆಚ್ಚದಲ್ಲಿ ಬೇಡ್ತೀನಲ್ಲ ಅನ್ನ ದೊಡ್ಡ ಚೆಕ್ ಡ್ಯಾಮ್ ಆಗಿ ರಿಫಾರ್ಮ್ ಮಾಡ್ತಾ ಇದೀನಿ. ಏನಂದ್ರೆ 0.3 ಟಿಎಂಸಿ ನೀರು, 3 ಟಿಎಂಸಿ 0.3 ಎಂಟಿಎಸ್ ನೀರು ನಿಂದಿರಬೇಕು. ಅಲ್ಲಿಂದ ಎಲ್ಲ ಕೆರೆಗಳು ತುಂಬಬೇಕು. ಆ ಕೆರೆಗಳು ತುಂಬಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ. 24 ತಾಸು ನಿಮಗೆ ನೀರು ಸಿಗುತ್ತೆ. ಇಂತ ಒಂದು ಯೋಜನೆ ಮಾಡಿರತಕ್ಕಂತದ್ದು ಯಾರಾದ್ರೆ ಅದು ಹೆಮ್ಮೆಯಿಂದ ಸಂತೋಷವಾದಂತ ಸಂದರ್ಭಕ್ಕೆ ಹೇಳಬೇಕು. ಕೆಲಸಗಳು ನೋಡಿ, ಇದು ಚುನಾವಣೆ ಸಭೆ ಅಲ್ಲ. ನಾನು ಇನ್ನೊಂದು ಸಲ ಬರ್ತೀನಿ ಇವತ್ತು, ಯಾಕೆ ಮತ್ತೆ ನಂದು ಕ್ಯಾಸೆಟ್ ಉಲ್ಟ ಹೋಗ್ಬಿಟ್ಟು ನಾನು ಅದ್ರ ಬಗ್ಗೆ ಮಾತನಾಡಿದ್ದೆ. ಸಮಸ್ಯೆ ಇವತ್ತು ಕಲಗಟ್ಟಿಗೆಲ್ ಕೂಡ ಕ್ಯಾಂಟೀನ್ ಪ್ರಾರಂಭ ಮಾಡಿದೀವಿ. ನೀವು ನೋಡಿದಿರ ಕ್ಯಾಂಟೀನು, ಊಟ ಮಾಡಿದ್ರ ಕ್ಯಾಂಟೀನ್, 2,500 ಜನ ಊಟ ಮಾಡಿಸ್ತಾ ಇದೀವಿ ಕಲಗಟ್ಟಿಗೆಲ್. ಅಷ್ಟು ವ್ಯವಸ್ಥೆ ಮಾಡಿದೀವಿ. ಅಳ್ನಾವರ ತಾಲೂಕು ಮೇಡಮ್, ಅಲ್ಲಿ ಕೂಡ 2,500 ಜನ. ಅಂದ್ರೆ ದಿನಕ್ಕೆ ಜನ 5,000 × 30 ದಿನ ಎಷ್ಟಾಯ್ತು? 1.5 ಲಕ್ಷ. 1.5 ಲಕ್ಷ ಜನ ಒಂದ್ ತಿಂಗಳಕ್ಕೆ ಆಗ್ಬೇಕು. ನಮ್ದು ಗೌಡ್ರದ್ದು ಒಂದು ಟಾರ್ಗೆಟ್ ಇದೆ, 3 ತಿಂಗಳವರೆಗೆ ಯಾರು ಬಡವರಿಗೆ ಅನಾನುಕೂಲ ಆಗಿದೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕನಿಷ್ಠ ಪಕ್ಷ 4,00,000 ರಿಂದ 5,00,000 ಜನರಿಗೆ ಬಡವರಿಗೆ ಊಟದ ವ್ಯವಸ್ಥೆ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀನಿ. ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದು ನನ್ನ ಪ್ಯಾಷನ್, ಇದು ನನಗೆ ಮಾಡಿದ್ರೆ ಸಮಾಧಾನ ಬರುತ್ತೆ, ತೃಪ್ತಿ ತರ್ತದೆ, ನಾಚಿಕೆನೂ ಆಗತ್ತೆ. ಹಿಂಗೆಲ್ಲ ಮಾಡಿ ಅಂತ ಬಂದ್ ಬಂದ್ ಅಗಲಲ್ಲಿ ಹೇಳ್ಕೊಳ ಊರ ಹೇಳಕ್ಕೂ ನಾಚಿಕೆ ಮುಜುಗುರ ಆಗ್ತದೆ. ಯಾಕಂದ್ರೆ ಯಾರಿಗೆ ಹೆಲ್ಪ್ ಮಾಡ್ತೀವಿ ಅದನ್ನ ಹೇಳ್ಕೊಡುದು ನಾವು. ಆದ್ರೆ ಈ ಪರಿಸ್ಥಿತಿ ಅಲ್ಲಿ ಬಂದ್ಬಿಟ್ಟಿವಿ ಇವತ್ತು ನಾವು. ಇಟ್ ಇಸ್ ಅ ಶೇಮ್ ಆನ್ ಮೀ. ಐ ಡೋಂಟ್ ಥಿಂಕ್ ಸೋ, ವಿ ಆರ್ ಇನ್ ಅ ವೆರಿ ಪ್ರೋಗ್ರೆಸಿವ್ ಸೊಸೈಟಿ. ಜನಕ್ಕೆ ಕರೆಯೋದು, ಕಿಟ್ ಕೊಡೋದು, ಫೋಟೋ ಹೊಡ್ಸ್ಕೊಳ್ಳೋದು ನಾಚಿಕೆ ಆಗ್ತದೆ. ಆತ್ಮ ಸರಿ ಒಪ್ಪದಿಲ್ಲ. ಆದ್ರೆ ಇವತ್ತಿನ ಚೀಪ್ ಮಾಡಲಿಟಿ ಆಫ್ ಪೊಲಿಟಿಕ್ಸ್ ನಾನು ಬಂದು ಸಿಕ್ಕಂಬಿಟ್ಟಿದ್ದೀನಿ. ಇದೇ ನನಗೆ ಮನಸ್ಸಿಗೆ ಬಹಳ ದೊಡ್ಡ ಬಹಳ ಖುಷಿ ತರ್ತಾ ಇದೆ ಅಂತಲ್ಲ, ಫೋಟೋ ಹೊಡ್ಸ್ಕೊಳ್ಳೋದು ಅನಿವಾರ್ಯ ಬಂದ್ಬಿಟ್ಟಿದ್ದು. ಆ ಪರಿಸ್ಥಿತಿ ಬಂದ್ಬಿಟ್ಟಿದ್ ಒಬ್ಬ ಬಡವರಿಗೆ ಕರ್ಕೊಂಡ್ ಬಂದು ಅವ್ರ ಮುಖ ತೋರಿಸಿ ಫೋಟೋ ಹೊಡಿಸಿ ನಾವು ಹಾಕೊಂಡ್ರೆ ಆ ಪರಮಾತ್ಮ ನಮಗೆ ಫರ್ಗಿವ್ ಮಾಡಲ್ಲ, ಬೇಜಾರಾಗತ್ತೆ. ಸಾರಿ ಇರ್ಲಿ, ಜಾಸ್ತಿ ಮಾತಾಡಕ್ ಹೋಗೋದಲ್ಲ ಬಂದ್ಬಿಡ.